ಸಂಚಿಕೆಗೆ ಲಕ್ಷ್ಮೀ ಗದ್ದಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಐತಿಹಾಸಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮುತ್ಯ. ಕಲಬುರಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಖಂಡಿಸಿ ನಗರದಲ್ಲಿ ಪ್ರತಿಭಟನೆ. ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಕಲ್ಪಿಸಿದಾಗ ಮಾತ್ರ ನಾಡು ರಾಷ್ಟ್ರ ಅಭಿವೃದ್ಧಿ ಸಾಧ್ಯ. ಡಾಕ್ಟರ್ ಮಹೇಶ್ ಬಿರಾದಾರ್. ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದಲ್ಲಿಯ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸುರಭಿ ಎನ್ಜಿಒ ವೆಲ್ಫೇರ್ ಅಸೋಸಿಯೇಷನ್ ಸಂಚಾಲಿತ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಯಾವಿ ನರ್ಸಿಂಗ್ ಸ್ಕೂಲ್ ಪ್ರಯಾವಿ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆದ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಶಾಲೆಯ ಆವರಣದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಜಯ ಭಾರತ ಮಾತಾ ಸೇವಾ ಸಮಿತಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮುತ್ಯ ಅವರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಪೂಜ್ಯರ ಅಮೃತ ಹಸ್ತದಿಂದ ಚಾಲನೆ ಕೊಡುತ್ತಿದ್ದಂತೆ ಶಾಲೆಯ ಆವರಣದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಸೇರಿದ ಶಾಲೆಯ ಮಕ್ಕಳು, ಪಾಲಕರು, ರಾಮಭಕ್ತರು ಏಕಕಾಲಕ್ಕೆ ಮೇಣದ ಬತ್ತಿಯಿಂದ 1,00,000 ದೀಪಗಳು ಪ್ರಜ್ವಲಿಸಿ ದಾಖಲೆ ಸೃಷ್ಟಿ ಮಾಡಿದರು. ವಿಶೇಷವಾಗಿ ಪುರುಷೋತ್ತಮ ಶ್ರೀ ರಾಮಚಂದ್ರನ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡಿರುವ ರಾಮ ಮಂದಿರದಲ್ಲಿ ನಿಂತಿರುವ ಮಾದರಿಯಲ್ಲಿ ಪ್ರಜ್ವಲಿಸುತ್ತಿದ್ದ ದೀಪಗಳು ನೋಡುಗರ ಗಮನ ಸೆಳೆಯಿತು. ಇದೇ ವೇಳೆ ಖ್ಯಾತ ರಾಮಾಯಣ ಕಥಾವಾಚಕ ಕೃಷ್ಣ ರಾಮಾಯಣಿ ಮಹಾರಾಜರು ರಾಮಾಯಣ ಕುರಿತು ಉಪನ್ಯಾಸ ನೀಡುತ್ತಾ ಈ ದಿನ ಸುವರ್ಣಾಕ್ಷರದಲ್ಲಿ ಬರೆಯುವ ದಿನವಾಗಿ ಸ್ವತಂತ್ರ ಭಾರತದಲ್ಲಿ ನಮ್ಮ ದೇವರನ್ನು ಜನಿಸಿದ್ದ ಶ್ರೀರಾಮನ ಮೂರ್ತಿ ಪೂಜೆ ಟೆಂಟ್ನಲ್ಲಿ ನಡೆಯುತ್ತಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಕಳೆದ 2014 ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಎಲ್ಲಾ ಸನಾತನಿ ಹಿಂದೂಗಳ ಪ್ರಧಾನಿ ಮೋದಿಯವರ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣ, ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತದೆ ಎಂಬುದು ದೃಢವಾದ ವಿಶ್ವಾಸ ಹಿಂದೂಗಳಲ್ಲಿತ್ತು. ಅದನ್ನು ಪ್ರಧಾನಿ ಮೋದಿ ಪೂರ್ಣಗೊಳಿಸುವ ಮುಖಾಂತರ ಭಾರತ ಸಂಸ್ಕೃತಿಯನ್ನು ಮತ್ತಷ್ಟು ಜೀವ ತುಂಬಿದ್ದಾರೆ ಎಂದರು. ಭಗವಾನ್ ಶ್ರೀರಾಮ ಇಡೀ ಜಗತ್ತಿಗೆ ಆದರ್ಶರಾಗಿದ್ದಾರೆ. ಮನೆಯಲ್ಲಿ ಸಹೋದರರು ಹೇಗೆ ಬಾಳಬೇಕು, ನಾವು ಎಲ್ಲರೊಂದಿಗೆ ತಾಳ್ಮೆ, ಶಾಂತಿ ಹಾಗೂ ಪರಸ್ಪರರೊಂದಿಗೆ ಪ್ರೀತಿಯಿಂದ ಬದುಕುವ ನೀತಿ ಮಾರ್ಗವನ್ನು ಸಹ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಮಕ್ಕಳಿಗೆ ಅರ್ಥವಾಗುವ ರೀತಿ ಪಾಠ ಬೋಧನೆ ಅಗತ್ಯವಾಗಿದೆ ಎಂದ ಶ್ರೀರಾಮನ ಗುರುವಾದ ವಿಶ್ವಾಮಿತ್ರ ರಾಮನಲ್ಲಿದ್ದ ಜಾಣತನ ಹಾಗೂ ಲಕ್ಷಣಗಳನ್ನು ಅರಿತುಕೊಂಡು ತನ್ನಲ್ಲಿದ್ದ ಜ್ಞಾನವನ್ನು ಶಿಷ್ಯನಿಗೆ ಧಾರೆ ಎರೆದರು. ಹಾಗಾಗಿ ಕಡಿಮೆ ಅಧ್ಯಯನದಲ್ಲಿ 4 ವೇದ, 18 ಪುರಾಣ, ಸಂಪೂರ್ಣ ಜ್ಞಾನ ಪಡೆದ ಪುರುಷೋತ್ತಮ ರಾಮಚಂದ್ರ ಎಂದು ನುಡಿದರು. ಮಕ್ಕಳ ಪ್ರತಿ ದಿವಸದ ಚಟುವಟಿಕೆಗಳ ಮೇಲೆ ಪಾಲಕರು ನಿಗಾ ವಹಿಸಬೇಕಾದದ್ದು ಅಷ್ಟೇ ಮುಖ್ಯವಾಗಿದೆ. ಇಲ್ಲಿ ಪಾಲಕರು ಏನಾದರೂ ಕಡೆಗಣಿಸಿದರೆ ದಾರಿ ತಪ್ಪಿದ ಮಕ್ಕಳು ಮರಳಿ ಸೂಕ್ತ ದಾರಿಗೆ ತರುವುದು ಬಹಳ ಕಷ್ಟವಾದ ಕೆಲಸವಾಗಿದ್ದು, ಆದುದರಿಂದ ಶಿಕ್ಷಣ ಜ್ಞಾನದ ಜೊತೆಯಲ್ಲಿ ಧರ್ಮ ನೀತಿ ಪಾಠ ಮಹಾಪುರುಷರು ತಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬಂದಿರುವ ಕುರಿತು ಮಕ್ಕಳಿಗೆ ಪಾಲಕರು ತಿಳಿಸಬೇಕು ಎಂದರು. ಇದೇ ವೇಳೆ ಬಿದ್ರಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು ಖ್ಯಾತ ಗಾಯಕಿ ಶ್ರೀಮತಿ ರೇಖಾ ಅಪ್ಪರಾವ್ ಸೌದಿ ಹಾಗೂ ವಾದ್ಯಗಾರ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮವು ನಡೆಯಿತು. 1 ತಾಸಿನ ಅವಧಿ ಪುರಾಣವು ಶ್ರೀರಾಮನ ಭಕ್ತಿ ಗೀತೆಗಳನ್ನು ಹಾಡಿ ಸಂಗೀತದ ರಸದೌತಣ ಉಣಬಡಿಸಿದರು. ಅವರು ಹಾಡುತ್ತಿದ್ದಂತೆ ಪಾಲಕರು ಮಕ್ಕಳು ತಾವು ಇದ್ದ ಸ್ಥಳದಲ್ಲಿ ನಿಂತು ಚಪ್ಪಾಳೆ ಹಾಕಿ ಕುಣಿದು ಸಂಭ್ರಮಿಸಿದರು. ತದನಂತರ ಮಹೇಶ್, ವಿಶಾಲ್ ಹಾಗೂ ನಂದಿನಿ ತಂಡದವರಿಂದ ತಡರಾತ್ರಿಯವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಂಸ್ಥೆಯ ನಿರ್ದೇಶಕಿ ಕುವರಿ ಕ್ಷಿತಿಜಾ ಯರೋಳ್ಕರ್ ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಗಾದ್ಗಿ ನಿರೂಪಣೆ ಮಾಡಿದರು. ಸುಜಾತ ಆರ್ ಸ್ವಾಗತ ಕೋರಿದರು. ಪ್ರಾಂಶುಪಾಲರಾದ ಶ್ರೀಮತಿ ಶ್ವೇತಾ ಮೇಡಮ್ ವಂದನಾರ್ಪಣೆ ಮಾಡಿದರು. ಕೇಂದ್ರ ಸಚಿವ ಭಗವಂತ ಖೂಬ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ, ನಿರ್ದೇಶಕ ಬಸವರಾಜ್ ಕಾಮಶೆಟ್ಟಿ, ಡಾಕ್ಟರ್ ರಜನೀಶ್ ವಾಲಿ, ಪ್ರಕಾಶ್ ಟೊಣ್ಣೆ ಸೇರಿದಂತೆ ಅತಿಥಿ ಗಣ್ಯರು ಭಾಗವಹಿಸಿ ಲಕ್ಷ ದೀಪೋತ್ಸವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಮರ್ ಯರೋಳ್ಕರ್, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಅನುಪಮ ಯರೋಳ್ಕರ್, ಅವಿನಾಶ್ ಯರೋಳ್ಕರ್, ಅಶೋಕ್ ಮಜ್ಗೆ, ಸತೀಶ್ ಕುಲಕರ್ಣಿ ಸೇರಿದಂತೆ ಸಂಸ್ಥೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಇದ್ದರು. ಜನ್ಮ ಜನ್ಮ ಕೈ
ಪ್ರಧಾನಿ ನರೇಂದ್ರ ಮೋದಿಜಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿದ್ದಂತೆ ಬೀದರ್ ಜಿಲ್ಲೆಯ ಅತ್ಯಂತ ಜಯರಾಮ ಶ್ರೀರಾಮ ರಾಮಜನ್ಮ ಜೋರಾಗಿ ನಡೆಯಿತು. ಇದೇ ವೇಳೆ ಜಿಲ್ಲೆಯ ನಿವಾಸಿಯಾದ ಲಹರಿ ಡೆವಲಪರ್ಸ್ ಮಾಲೀಕರಾದ ಸಂತೋಷ್ ಪಾಟೀಲ್ ಅವರು ತಾವು ಕೈಗೊಂಡು ಎರೋ ಉಪದೇಶದಲ್ಲಿ ಭಗವದ್ ಧ್ವಜ ಹಾರಿಸಿ ಶ್ರೀರಾಮ ಜಯರಾಮ ಘೋಷಣೆಗಳು
ಭಾರತದ ಎಲ್ಲ ನಿವಾಸಿಗಳು ಹೊರಗಡೆ ದೇಶದ ಎಲ್ಲರಿಗೂ ಶುಭ ಕೋರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಲಬುರಗಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಅಪಮಾನ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬುಧವಾರ ನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರು ರಸ್ತೆಯ ಮೇಲೆ ಟೈರಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಾಪಾರ ಹಾಕಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತು ಕಾರ್ಯಕರ್ತರು ಅವಮಾನ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ಒಕ್ಕೂಟದ ಪ್ರಮುಖರು ಮಾತನಾಡಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದ ಅವರು ಇಂತಹ ಹೇಯ ಕೃತ್ಯಗಳು ಮರುಕಳಿಸದಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅವಕಾಶಗಳು ಕಲ್ಪಿಸಿದಾಗ ಮಾತ್ರ ಕುಟುಂಬ, ಸಮಾಜ, ನಾಡು, ರಾಷ್ಟ್ರ ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಾಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿದರು. ಇಲ್ಲಿಯ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಬುಧವಾರ ಹಮ್ಮಿಕೊಂಡ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂದು ಹೆಣ್ಣು ಮಕ್ಕಳು ಜನ್ಮ ನೀಡಿದ ತಾಯಂದಿರಿಗೆ ಸಿಹಿ ಹಣ್ಣು ಹಂಚಿ ಮಾತನಾಡಿದರು. ಸ್ತ್ರೀ ರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಉಮಾಬಿ ದೇಶ್ಮುಖ್ ಮಾತನಾಡಿ, ಪಿಸಿಎನ್ಡಿ ಆಕ್ಟ್ ಪ್ರಕಾರ ಪ್ರಸವ ಮುಂಚೆ ಭ್ರೂಣಲಿಂಗ ಪತ್ತೆ ಮಾಡುವುದು ಕಾನೂನು ಬಾಹಿರವಾಗಿದ್ದು ಒಂದು ಸ್ಕ್ಯಾನಿಂಗ್ ಮುಖಾಂತರ ಪತ್ತೆ ಮಾಡಿದರೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದರು. ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಲಿಂಗ ಅಸಮಾನತೆ ಕಾರಣವಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅದಕ್ಕಾಗಿ ಜನಿಸಿದ ಹೆಣ್ಣು ಮಕ್ಕಳನ್ನು ಗೌರವಿಸುವುದರ ಜೊತೆಯಲ್ಲಿ ಸಮಾಜದಲ್ಲಿ ಸಮಾನತೆಯಿಂದ ಕಾಣಬೇಕು ಎಂದು ನುಡಿದರು. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 125 ಹೆಣ್ಣುಮಕ್ಕೆ ಆರಕ್ಕಿಟ್ಟು ವಿತರಣೆ ಮಾಡ್ತದೆ. ಸಾಂಕೇತಿಕವಾಗಿ ಇದರ ನಮ್ಮ ಬೀದರ್ನ ಬಿಮ್ಸ್ ಹಾಸ್ಪಿಟ್ಲಲ್ಲಿ ಬಿಮ್ಸ್ ಹಾಸ್ಪಿಟ್ಲ ಅಧೀಕ್ಷಕರು ಮತ್ತು ಮೇಡಮ್ ಅವರ ಮತ್ತು ನಮ್ಮ ಇಲಾಖೆ ವತಿಯಿಂದ ಮಗುವಿಗೆ ಆರಕ್ಕಿಟ್ಟು ವಿತರಣೆ ಮಾಡ್ತಾ ಇದೆ. ನ
ನಗರದ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಅಡಿಯಲ್ಲಿ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಯಕ್ಷಾಮ್ ವಾರಿಯರ್ ಪುಸ್ತಕದ ತಳಹದಿಯ ಮೇಲೆ ರೂಪುಗೊಳ್ಳಲಾಗಿದ್ದು ಸರ್ಕಾರದ ಯಶಸ್ವಿ ಯೋಜನೆಗಳಾದ ನಾರಿಶಕ್ತಿ, ಚಂದ್ರಯಾನ, ವಿಕಸಿತ ಭಾರತ ಹೀಗೆ ಇವುಗಳ ತಳಹದಿಯ ಮೇಲೆ ಕಾರ್ಯಕ್ರಮವನ್ನು ರೂಪುಗೊಳಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಿದ್ಯಾಲಯದ ಅಡಿಯಲ್ಲಿನ 12 ಶಾಲೆಯ ಸುಮಾರು 100ಕ್ಕೂ ಅಧಿಕ ಮಕ್ಕಳು ಭಾಗಿಯಾಗಿದ್ದು ಉತ್ತಮ ಚಿತ್ರ ಬಿಡಿಸಿದ ಮಕ್ಕಳು ಗುರುತಿಸಿ ಬಹುಮಾನ ನೀಡಲಾಗುವುದು ಎಂದು ಪ್ರಾಂಶುಪಾಲರಾದ ಕಮಲೇಶ್ ಟೌಟಿಲ್ ತಿಳಿಸಿದರು. ಪ್ರಿನ್ಸಿಪಲ್ ಕೇಂದ್ರೀಯ ವಿದ್ಯಾಲಯ ಎಫ್ ಎಸ್ ಬೀದರ್. ಆಜ್ ಹಮಾರೆ ವಿದ್ಯಾಲಯ ಮೇ ಪರೀಕ್ಷಾ ಪೇ ಚರ್ಚಾ ಪ್ರೋಗ್ರಾಮ್ ಕೆ ಅಂತರ್ಗತ್ ಏಕ ಪೇಂಟಿಂಗ್ ಕಾಂಪಿಟಿಷನ್ ಆಯೋಜಿತ ಕಿಯಾ ಗಯಾ ಔರ್ ಉಸ್ ಪೇಂಟಿಂಗ್ ಕಾಂಪಿಟಿಷನ್ ಕಿ ಜೋ ಮುಖ್ಯ ಥೀಮ್ ಜೋ ಮೇನ್ ಥೀಮ್ ಥಿ ವೋ ಜೋ ಹಮಾರೆ ಆದರಣೀಯ ಪ್ರಧಾನಮಂತ್ರಿ ಮಾನನೀಯ ಶ್ರೀ ನರೇಂದ್ರ ಮೋದಿ ಜಿ ಕೆ ದ್ವಾರಾ ಲಿಖಿ ಗಯಿ ಕಿತಾಬ್ ಎಕ್ಸಾಮ್ ವಾರಿಯರ್ ಕಿ ಥೀಮ್ಸ್ ಪೇ ಬೇಸ್ಡ್ ಥಾ. और इसके अलावा आज क्योंकि 23 जनवरी है तो सरकार ने पराक्रम दिवस के रूप में मनाया जाता है. सुभाष चंद्र बोस जी की आज जन्मदिन भी है तो उसकी थीम के हिसाब से भी ये जो पेंटिंग कंपटीशन था. और इसके अलावा जो सरकार की अनेक उपलब्धियां रही हैं नारी शक्ति के रूप में, चंद्रयान के रूप में, आदित्य एल्वन के रूप में और भी जो विकसित भारत के रूप में, तो ये सारी थीम्स को मिला के इस पेंटिंग कंपटीशन का आयोजन किया गया. इस थीम में हमारे स्कूल में लगभग 100 से ज़्यादा जो विद्यार्थी थे अलग अलग विद्यालयों के, लगभग 12 विद्यालयों के हमने अलग अलग विद्यार्थी यहाँ पर बुलाए और लगभग 100 से ज़्यादा विद्यार्थियों ने इसमें भाग लिया और बहुत अच्छा माहौल रहा, बहुत बढ़िया सबका योगदान रहा. और मैं शुक्रगुजार हूँ हमारे माननीय प्रधानमंत्री जी का कि उन्होंने इस तरह के मंत्र जो दिए बच्चों को ताकि वो अपने आगे के जीवन में सफलता प्राप्त करें. सौ स्टूडेंट्स में कितने लोगों को रैंक निकलना, फर्स्ट सेकंड थर्ड? पांच जो विद्यार्थी होंगे उनको हम चूज़ करेंगे और उनको कुछ इनाम दिया जाएगा, गिफ्ट दिया जाएगा और एक सर्टिफिकेट दिया जाएगा.